ಈಗ ಹಿಂದಿನ ಬಾರಿ ಪ್ರವಾಹದಲ್ಲಿ ಮನೆ ಕಳ್ಕೊಂಡಂಥ ಜನರೇ ಬಗ್ಗೆ ನಿನ್ನೆ ಸಿಎಂ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ವಿ. ಇಲ್ಲಿ ಬೆಳಗಾವಿ ಇರ್ಬೋದು, ಬಾಗಲಕೋಟೆ ಆಲಮಟ್ಟಿ ಸಹಿತ ಹಿಂದಿನ ಬಾರಿ ಪ್ರವಾಹದಲ್ಲಿ ಮನೆ ಕಳ್ಕೊಂಡಂಥ ಹಾನಿವಾದ ಫಲಾನುಭವಿಗೆ ಭಾಳಷ್ಟು ಉಳಿದಾದ. ಅದ್ರ ಬಗ್ಗೆ ಮುಖ್ಯಮಂತ್ರಿ ಎಲ್ಲ ಒಂದು ನಿರ್ದೇಶನ ಕೊಟ್ಟಾರೆ, ಜಿಲ್ಲಾಧಿಕಾರಿ ಕೊಟ್ಟಾರೆ. ಆದಷ್ಟು ಶೀಘ್ರದಲ್ಲಿ ಅವನು ಸಹಿತ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಈ ಬಾರಿ ಬಹುಶಃ ಭಾಳ ಕಡಿಮೆ ಆಗಿದೆ, ಹಣೆ ಹಂಗೇನಾಗಿಲ್ಲ, ಪ್ರವಾಹದಿಂದ ಭಾಳ ಕಡಿಮೆ ಆಗಿದೆ. ಅತಿವೃಷ್ಟಿಯಿಂದ ಆಗಿರ್ಬೋದು ಅಂದರೆ ಅದನ್ನು ಇನ್ನೂ ಸರ್ವೆ ಹಂತದಲ್ಲಿದೆ. ಬೆಳೆ ಹಾನಿ ಮತ್ತು ಮಳೆಯಿಂದ ಹಾನಿಯಾದಂಥ ಸರ್ವೆದಲ್ಲಿ ಅದು ಇನ್ನೂ ಪೂರ್ಣ ಬಂದಿಲ್ಲ. ಬಂದಂಥ ಪ್ರತಿಕ್ರಿಯೆ ಮಾಡೋದು ಒಳ್ಳೆಯದು. ಮತ್ತು ಈ ಸಲ ನಮಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತ ಒಂದು ಹೆಮ್ಮೆಯಿಂದ ಪ್ರವಾಹ ನಿರ್ವಹಣೆ ಮಾಡಿದ್ರು. ಒಬ್ಬ ಸಾಮಾನ್ಯ ಕ್ಲಾಸ್ ಪೂರ್ತಿ ಹಿಡಿದು ದೊಡ್ಡ ಅಧಿಕಾರಿಗಳು ಭಾಳ ರಾತ್ರಿ ಆಗಲಿ ಒಂದು ಚಾಲೆಂಜ್ ತೊಗೊಂಡು ಇವತ್ತು ಪ್ರವಾಹ ನಿಯಂತ್ರಣ ಮಾಡಿದ್ವಿ. ಅದಕ್ಕೆಲ್ಲ ಜನ ಒಂದು ಪ್ರಶಂಸೆ ಸಿಕ್ಕಿದೆ. ಅದೇ ರೀತಿ ಮುಂದಿನ ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ. ಮತ್ತು ಈ ಭಾಗದ ಕೋವಿಡ್ ಬಗ್ಗೆ ಈಗ ಜನರಿಗೆ ತಿಳಿಯಬೇಕು. ನೀವು ದಯವಿಟ್ಟು ನಿಮ್ಮದು ಭಾಳ ಪಾತ್ರ ಮುಖ್ಯದೆ. ಜನರು ಹೆದರಿ ಭಾಳ ಮಂದಿ ನಿಧನ ಹೊಂದಿದ್ದಾರೆ. ಮನೆ ಮುಂದೆ ಕೆಂಪಟ್ಟಿ ಅವನ್ನೆಲ್ಲ ಸಿಕ್ಕ ಹಿಡಿದು ಎಲ್ಲ ರದ್ದು ಮಾಡಿದ್ದಾರೆ. ನಿನ್ನೆ ಸರ್ಕಾರ ಅದೇ ಮಾಡಿದೆ. ಮನೆ ಮುಂದೆ ಅದು ನೀವು ಬೋರ್ಡ್ ಹಚ್ಚು ಸ್ಟಿಕ್ ಹಚ್ಚು ಎಲ್ಲ ಬಂದ್ ಮಾಡಿದ್ದಾರೆ. ಬಹುಶಃ ಆದೇಶ ಬಂದದ ಆದೇಶ ಬಂದ ಬಂದಾಗಿದೆ. ಮತ್ತು ಕೋವಿಡ್ ನಿಯಂತ್ರಣದಲ್ಲಿ ಭಾಳಷ್ಟು ಜನರು ಹೆದರದೆ ಅದನ್ನು ಗಟ್ಟಿಯಾಗಿ ಎದುರಿಸಿದ್ರೆ ಅದು ರಿಕವರ್ ಆಗ್ತದೆ. ಭಾಳಷ್ಟು ಮಂದಿ ಹೆದರಿ ಅಲ್ಲಿ ಹಾಸ್ಪಿಟಲ್ ಹೋಗ್ತಾರೆ, ಅಲ್ಲಿ ವಾತಾವರಣಕ್ಕೆ ಹೆದರಿ ಜನ ಸಾಯಿದ್ರೆ ದಯವಿಟ್ಟು ಆದಷ್ಟು ಹೋಮ್ ಆದರೆ ಒಳ್ಳೆಯದು. ಮನೆಯಲ್ಲೇ ಚಿಕಿತ್ಸೆ ಪಡೆದ ಒಳ್ಳೆಯದಾಗ್ತದೆ. ಈಗ ಕೊರೋನಾ ಇನ್ನೂ ಬರುವ 2 ತಿಂಗಳಲ್ಲಿ ಭಾಳಷ್ಟು ಕಠಿಣವಾದ ಪರಿಸ್ಥಿತಿ. ಅದರಲ್ಲಿ ಸಮಾಜ ಮತ್ತು ಪತ್ರಕರ್ತರು ಜನಪ್ರತಿನಿಧಿ ಎಲ್ಲ ಗಟ್ಟಿ ಏನಿತ್ತು ಈ ಸಮಾಜ ಸೇವೆ ಮಾಡ್ಕೊತಾ ಇದು ಮನೆ ಮಾಡ್ಕೋತೀನಿ. ಈ ರಾಜ್ಯದಲ್ಲೇ ಒಳ್ಳೆ ಥರ ನಡೆಸಿದಂಥ ಕುಕ್ಕ ಆಸ್ಪತ್ರೆ ಏನೂ ಯಾವ ಬಹುಶಃ ಕಂಪ್ಲೇಂಟ್ ಬಂದಿಲ್ಲ. ಸಣ್ಣ ಪುಟ್ಟ ನಾನು ಜಿಲ್ಲಾಧಿಕಾರಿಗೆ ಮತ್ತು ಡಿ ಎಚ್ ಹೇಳಿದ್ದೀನಿ, ಕಡಿಮೆ ಬಂದರೆ ಪ್ರೈವೇಟ್ ಈಗ ಹೆಂಗಲಿ ಟೆಂಪೋ ಸರ್ವಿಸ್ ಬಂದವ ಅವನ್ನ ಕನ್ವರ್ಟ್ ಮಾಡ್ಕೊಂಡು ಬಾಡಿಗೆ ತೊಗೊಂಡು ನಡೆಸ್ಬೇಕು ಅಂತ ಹೇಳಿದ್ದೀನಿ ನಾನು. ಪರಿಶೀಲನೆ ಮಾಡಿ ಅದು ಸರಿಪಡಿಸ್ತೀವಿ, ನಾವು ನೋಡ್ತೀವಿ. ವೀಕ್ಷಕರೇ, ನಮ್ಮ ಲಕ್ಷ್ಮೀ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಲು ಕೂಡಲೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ.